Thank you.
ಎಷ್ಟೋ ದಿನ ಹಾಡಿದಾಗ
ಸಾಹಿತ್ಯ ಗೊತ್ತಾಗಲ್ಲ ಸಾಹಿತ್ಯ ಯಾಕೆ ಗೊತ್ತಾಗಲ್ಲಪ್ಪ ಅಂತಂದ್ರೆ ಅದು ಕುಟುಂಬ ಸಂಪೂರ್ತಿವಾಗಿ ಪೂರಿತವಾಗಿ ನಾವು ಮಾಡ್ತೀವಿ ಅಂತ ಅವ್ರ ಭಾವನೆ ಆದರೆ ಅದರಿಂದ ಏನಾಗ್ತಿರುತ್ತೆ ಅಂದರೆ ಸಾಹಿತ್ಯ ಧಕ್ಕೆ ಬರ್ತಾ ಇರುತ್ತೆ ಅಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನು ಬೇಕೋ ಅಷ್ಟಾಗ ನೀವು ಉಪಯೋಗಿಸ್ತಾ ಬಂತು ಅಂತಂದರೆ ಸಂಗೀತ ಕೇಳೋಕೆ ಚೆನ್ನಾಗಿರುತ್ತೆ ಕರ್ನಾಟಕ ಸಂಗೀತಕ್ಕೂ ಹಿಂದೆ ಬರ್ತಿದ್ದಾಗಿ ಜನರು ಬರ್ತಾರೆ ಕೂತ್ಕೊಂಡು ಕೇಳ್ತಾರೆ ಕೂತು ಕೇಳಿದವ್ರು ಯಾರು ಎದ್ದೋಗಲ್ಲ ಅದನ್ನೆಲ್ಲ ನೀವು ಚಿಕ್ಕವರು ಸಾಧನೆ ಮಾಡ್ಕೊಳ್ಳಿ ಅದನ್ನು ನಡೆಸ್ಕೊಳ್ಳಿ ಇವೇನು ಸರ್ ಅಂದರೆ ನಾನು ಚೆನ್ನಾಗಿ ಹೇಳಿದ್ದೀನಿ ಎಲ್ಲ ಅರ್ಥ ಆಗಿದೆ ಅಂತಂದು ಬರ್ಕೊಂಡಿದ್ದೆ ಪ್ರಶ್ನೆಗಳೇ ಕೇಳಲಿಲ್ಲ ಅಂತಂದರೆ ನಾನು ಹಾಗೆ ಅನ್ಕೋತೀನಿ ಅದೇನು ಬೇಳೆ ಬೀಳ್ತಾ ಇದೆ ನಮ್ಮದು ಎಷ್ಟೋ ಜನ ಸಂಗೀತಕ್ಕೆ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ ಸೇರಿಸಬೇಕಾದ ಏನೋ ಒಂದು ಹಿಂದಿನಲ್ಲಿ ಸೇರಿಸ್ತಾರೆ ಹೇಗೆ ಅಂದರೆ ಯಾವುದೋ ಒಂದು ಪಾಪ್ಯುಲರ್ ಆರ್ಟಿಸ್ಟ್ ಟು ರಾಸ್ತಿ ಕ್ರೌಡ್ ಆ ಥರ ಒಂದು ಕಚೇರಿಗೆ ಹೋಗಿ ಕೇಳಿಬಿಟ್ಟಿರ್ತಾರೆ ಅದರಲ್ಲೂ ನಗುಮೋಮು ಅಂತ ಹಾಡನ್ನ ಕೇಳಿಬಿಟ್ಟಿರ್ತಾರೆ ಅಥವಾ ವಾತಾಪಿ ಅಂತ ಹಾಡನ್ನ ಕೇಳಿರ್ತಾರೆ ಇದು ಸತ್ಯವಾಗಿ ನಡೀತಾ ಇರುವಂಥದ್ದು ಅದರಿಂದ ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿರ್ಬೇಕಾದ್ರೆ ಒಳ್ಳೆ ಜೋರ ಕ್ಲಾಪ್ಸು ಅದು ಇದು ಎಲ್ಲ ಬಂದ್ಬಿಟ್ಟಿರುತ್ತೆ ಅದರಲ್ಲಿ ನುಡಿಸಿರೋದಾಗ್ಲಿ ಹಾಡಿರೋದಾಗ್ಲಿ ತೊಂಬತ್ತೊಂಬತ್ತು ಭಾಗ ಸುಳ್ಳು ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ ಇದು ನಾನು ಹೇಳ್ತಾ ಇದ್ದು ಸತ್ಯ ಇದು ಸತ್ಯ ಹೇಳಿದ್ರೆ ಸ್ವಲ್ಪ ಕಷ್ಟ ಬಟ್ ಆದ್ರೂ ದಿಸ್ ಇಸ್ ದಿ ಫ್ಯಾಕ್ಟ್ ಆ ಪಾಪ್ಯುಲರ್ ಆರ್ಟಿಸ್ಟ್ನ ಕೇಳಿ ಗಮಕ ಓವರಾಗ್ ಆಗಿ ಅದೊಂಥರ ಖುಷಿನಲ್ಲಿ ಎಲ್ಲರೂ ಕ್ಲಾಪ್ಸ್ ಹೊಡೆದು ತುಂಬ ಚೆನ್ನಾಗಿರುತ್ತೆ ಕಚೇರಿ ನನ್ನ ಮಗನೂ ಹೀಗಾಗಬೇಕು ನನ್ನ ಮಗಳು ಹೀಗಾಗಬೇಕು ಅಂತ ಕಚೇರಿಗೆ ಇದು ಸಂಗೀತಕ್ಕೆ ಸೇರಿಸೋದು ಬಹಳ ಸಹಜ ಅದೇ ಥರ ಮೃದಂಗಲು ಕೂಡ ಅದೇ ಥರ ಎಲ್ಲ ವಾದ್ಯಗಳು ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಂಬಂಧಪಟ್ಟಿದ್ದಾಗೆ ಹಾಗಾದಾಗ ಅಕಸ್ಮಾತ್ ಒಂದು ಒಳ್ಳೆ ಟೀಚರ್ ಸಿಕ್ಕಿದ್ರೆ ಅವರಿಗೆ ಸೇರಿಸ್ಬೇಕಾದ್ರೆ ಪ್ರಾಬಬಲಿ ಎರಡು ತಿಂಗಳು ಅಥವಾ ಮೂರು ತಿಂಗಳ ಅವ್ರು ಕಂಟಿನ್ಯೂ ಮಾಡೋದಿಲ್ಲ ಸುಮಾರಾಗಿರೋ ಟೀಚರು ಅಥವಾ ಒಂದು ಬಿಸ್ನೆಸ್ ಮೈಂಡೆಡ್ ಟೀಚರ್ ಸಿಕ್ಕಿದ್ರೆ ದೇ ವಿಲ್ ಕಂಟಿನ್ಯೂ ಫಾರ್ ಸಮ್ ಡೇಸ್ ಆರ್ ಸಮ್ ಇಯರ್ಸ್ ಪ್ರಾಬಬಲಿ ಯಸ್ ಬಟ್ ವೆನ್ ದೇ ಕಮ್ ಟು ನೋ ದಿ ಟ್ರೂತ್ ಒಂದು ಹಂಸಧ್ವನಿನಲ್ಲಿ ಅಥವಾ ಒಂದು ಸಾವೇರಿನಲ್ಲಿ ಅಥವಾ ಒಂದು ಶ್ರೀರಾಗದಲ್ಲಿ ಇವತ್ತು ಕೇಳ್ದಂಗೆ ಎಷ್ಟು ಗಮಕ ಇರಬೇಕು ಇಷ್ಟೇ ಇರಬೇಕಾ ಇದಕ್ಕೆ ನೀರೇನಾರ ಇದ್ರೆ ಸರಿ ಇಲ್ವಾ ಅಂತ ಗೊತ್ತಾದ ಮೇಲೆ ಸಂಗೀತ ಇಷ್ಟೊಂದು ಕಷ್ಟನಾ ಅಂತ ಗೊತ್ತಾಗಕ್ಕೆ ಶುರು ಆಗುತ್ತೆ ಗೊತ್ತಾಗಕ್ಕೆ ಶುರು ಆದ್ಮೇಲೆ ಅಲ್ಲೊಂದು ಜನ ಡ್ರಾಪ್ಔಟ್ಸ್ ಆಗ್ಬಿಡ್ತಾರೆ ಅಥವಾ ಅವ್ರು ಇಷ್ಟ ಬಂದದೇ ಕಂಟಿನ್ಯೂ ಮಾಡಿ ಗಮಕದ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದೆ ಹಾಡಿದೆ ಅಲ್ಲಿ ನಾನು ಅದ್ರ ಬಗ್ಗೆ ಗಮನಿಸಿದೆ ಅದಕ್ಕೆ ಏನು ಮಾನ್ಯತೆ ಕೊಡಬೇಕು ಕೊಡದೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಅದು ನಾವು ನೋಡ್ತಾ ಇರೋದು ಇವಾಗ ನಾವು ನೋಡ್ತಾ ಇರೋದು ಈ ಥರ ತುಂಬ ಮಡಿ ಸಂಗೀತ ಅಂತ ಕರಿತೀವಿ ನಾವು ಸಂಗೀತಗಾರರಲ್ಲೇ ನಾವು ಕರೆಯಲು ಇದನ್ನು ಮಡಿ ಸಂಗೀತ ಅಂತ ಕರಿತೀವಿ ಅವರು ಮತ್ತು ಅವರ ಸಿಸ್ಟರು ಸಚಿದೇವಿ ಡಾಕ್ಟರ್ ಸಚಿದೇವಿಯವರು ನಾವು ನೋಡ್ದಂಗೆ ಯಾರಾದರೂ ಸ್ಟೇಜ್ ಮೇಲೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ನಾನು ನೋಡ್ಬೋದು ದಯವಿಟ್ಟು ಅದೇ ಅಂತ ಭಾವಿಸಬಾರ್ದು ತಪ್ಪೇನಾರ ಹೇಳಿದ್ರೆ ಡೈರೆಕ್ಟ್ ಸ್ಟೇಜ್ ಹತ್ರ ಹೋಗ್ಬಿಟ್ಟು ಮೈಕ್ ಇಟ್ಕೊಂಡು ಸುಳ್ಳು ಇದು ಅಂತ ಅವರು ಹೇಳಿರೋದು ನಾನು ಕೇಳಿದ್ದೀನಿ ನೋಡಿದ್ದೀನಿ ಅಷ್ಟು ಧೈರ್ಯ ಅಷ್ಟು ಗ್ಯಾರಂಟಿ ಒಂದು ಸಬ್ಜೆಕ್ಟ್ ಬಗ್ಗೆ ಹ್ಯಾಟ್ಸ್ ಆಫ್ ಯು ಮೇಡಮ್ ಇಲ್ಲಿ ಅನೇಕ ಜನ ಪ್ರಾಕ್ಟೀಷನರ್ಸ್ಗೆ ನಾನು ಹೇಳ್ತಾ ಇರೋದು ಅವರು ನೀವು ಡೆಫಿನೆಟ್ಲಿ ಅವರು ಬಿನ್ ಗಿಫ್ಟೆಡ್ ಬಗ್ಗೆ ಲೆಕ್ಚರ್ ಮಾಡ್ತಿದ್ದೆ ಇದು ಒಂದು ಸೆಷನಲ್ಲಿ ಆಗದೇ ಇರೋಂಥ ಕೆಲಸ ಅಥವಾ ಎರಡು ಸೆಷನಲ್ಲಿ ಆಗದೇ ಇರೋ ಕೆಲಸ ಒಂದೊಂದು ಸೆಷನಲ್ಲಿ ನಮಗೆ ಸಿಕ್ಕೋದು ಒಂದೇ ಪಾಯಿಂಟು ನಾವು ನನ್ನ ಸೀಸನಲ್ಲಿ ಮಡ್ರಾಸ್ಗೆ ಹೋದಾಗ ರಾಜರಾವ್ ಸರ್ ನೀನು ನೋಡಪ್ಪ ಬೆಳಗ್ಗೆ ಫ್ರೀ ಇಲ್ಲ ಅಂತ ಕೇಳೋರು ಹೂ ಅಂದರೆ ಇಂಥ ಕಡೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಹೋಗಿ ಕೇಳ್ಕೊಂಬ ಅಂತ ಹೇಳೋರು ಹೋಗ್ತಾ ಇದ್ದೆ ನಿಜವಾಗ್ಲೂ ಹೇಳ್ತೀನಿ ಒಂದೂವರೆ ಗಂಟೆ ಎರಡು ಗಂಟೆನಲ್ಲಿ ಸುಮಾರು ಜನ ಆರ್ಟಿಸ್ಟು ಹೂ ಗೇವ್ ದಿ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ ದೇ ನೆವರ್ ಕೇಪ್ ದಿ ಸಬ್ಜೆಕ್ಟ್ ಒನ್ ಅವರ್ ಫಿಫ್ಟಿ ಮಿನಿಟ್ಸ್ ಒನ್ ಅವರ್ ಟೂ ಅವರ್ಸ್ ಅಂತ ಇಟ್ಕೊಳ್ಳೋಣ
But at the end of 1 hour 45 minutes, he or she would give out some small element. That small element, it will never come to us after that. ಅದು ಒಂದೇ ಒಂದು ಪಾಯಿಂಟ್ಗೋಸ್ಕರ ನಮ್ಮ ಇಡೀ ಜೀವನ ತೆಗೆದ್ರೂ ಸಿಕ್ಕೋದಿಲ್ಲ ಅದು, ಆದರೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಸಿಗುತ್ತದೆ. ಆ ಒಂದು ಪಾಯಿಂಟ್ಗೆ ನೀವು ಕಾಯಬೇಕು, ಆ ಒನ್ ಪಾಯಿಂಟ್ ಒಂದು ನಿಮಿಷದಲ್ಲೂ ಬರ್ಬೋದು, ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಎಂದಲ್ಲೂ ಬರ್ಬೋದು, ಅದು ಹೇಳೋಕ್ಕಾಗೋದಿಲ್ಲ. ಅದು ನಮ್ಗೆ ಇದೆಲ್ಲ ಗೊತ್ತಲ್ಲ ಅಂತಲೇ ಅನ್ಕೊಳ್ತಾ ಇರ್ತೀವಿ. ಒಂದೇ ಒಂದು ಪಾಯಿಂಟ್ ಗೊತ್ತಿಲ್ಲದೆ ಬರುತ್ತೆ, ಆ ಒಂದೇ ಒಂದು ಪಾಯಿಂಟ್ಗೋಸ್ಕರ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ನಾವು ಹೋಗಬೇಕು, ಅಟೆಂಡ್ ಆಗಬೇಕು. ಅದು ಗುರುಗಳು ಹೇಳ್ಕೊಡಲ್ಲ ಅಂತಲ್ಲ, ಹೇಳ್ಕೊಡ್ತಾರೆ, ಸಂದರ್ಭ ಬಂದರೆ ಹೇಳ್ಕೊಡ್ತಾರೆ, ಸಂದರ್ಭ ಬಂದು ಕಾಯ್ಬೇಕು. ಅದು ಗೊತ್ತಿಲ್ಲ, ಅದು ಯಾವಾಗ ಹೇಳ್ಬೇಕು ಅಂತ ಗೊತ್ತಿಲ್ಲ, ಯಾವಾಗ ಕೇಳ್ಬೇಕು ಅಂತ ಗೊತ್ತಿಲ್ಲ. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ ವಿಚ್ ವಿ ಆಲ್ವೇಸ್ ಹೋಲ್ಡ್ ಹಿಯರ್. ದಯವಿಟ್ಟು ಬನ್ನಿ, ಕೇಳಿ. ಆ ಒಂದು ನಿಮಿಷ, ಆ ಒಂದು ಸೆಕೆಂಡ್, ಆ ಒಂದು ಒಳ್ಳೆ ಬ್ಯೂಟಿಫುಲ್ ಪಾಯಿಂಟ್ಗೋಸ್ಕರ ನಾನು ಒಂದ್ಸತಿ ಡೆಮಾನ್ಸ್ಟ್ರೇಷನ್ ಕಳಿಸಿದ್ರು. ಅವಾಗ ವೇದವಲ್ಲಿ ಮೇಡಮ್ ಅವರು ಡೆಮಾನ್ಸ್ಟ್ರೇಷನ್ ಇಂಡಿಯನ್ ಫೈನಾನ್ಸ್ ಅಲ್ಲಿ ಕಳಿಸಿದ್ರು, ಫ್ರೀ ಇದ್ರೆ ಹೋಗು ಅಂತ ಹೇಳಿ. ಸಾವೇರಿ ಬಗ್ಗೆ ಹೇಳಿದ್ರು, ನಾನು ಎಷ್ಟೋ ತನಕ ಸುಮ್ಮನೆ ಅಲ್ಲೇ ಓದಾಡ್ತಾ ಇದ್ದೆ ಕೂತ್ಕೊಂಡು, ಬೋರ್ ಆಗ್ತಾ ಇದೆ, ಬೋರ್ ಆಗ್ತಾ ಇದೆ ಅಂತ ಇರ್ಬೋದು, ಕರೆಕ್ಟೇ. ಬಟ್ ಆ ಸಾವೇರಿಗಳು ಒಂದೇ ಒಂದು ಪಾಯಿಂಟ್ ಹೇಳಿದ್ರು, ಸಾವೇರಿ ಅಂತ ಯಾಕೆ ಕೊಟ್ಟರು ಅದಕ್ಕೆ ಹೆಸರು, ಅಂತ ಸಾವೇರಿ, ಅಂತ ಸಾವೇರಿ ಅಂತ ಹೇಳಿದ್ರು. ಅದು ತಲೆಗೆ ಹೋಗೋದಿಲ್ಲ, ಸಾಣೇ ರೀ ತರ ಆಡ್ಬೇಕು, ಅಷ್ಟು ಹತ್ರ ಇದೆ ರೀ, ಅಷ್ಟು ಹತ್ರ ಇದೆ ರೀ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಸಾವೇರಿ ಅಂತ ಆಗ್ಬೇಕು. ನೀವು ಹಾಡ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ, ಬಟ್ ಆ ಸಾವೇರಿಗೆ ಸಾವೇರಿ ಅಂತ ಹೆಸರು ಯಾಕೆ ಬಂತು, ಆ ಸಾವೇರಿ ಎಷ್ಟು ಹತ್ರ ಇದೆ ರೀ ಸಾವಿ ಅಂತ ತೋರಿಸಿದ್ರು. ದಟ್ ಈಸ್ ಎನಫ್ ಫಾರ್ ಒನ್ ಸೆಷನ್ ಆಫ್ ದಿ ಲೆಕ್ಚರ್ ಡೆಮಾನ್ಸ್ಟ್ರೇಷನ್. ದಟ್ ಈಸ್ ದಿ ಬ್ಯೂಟಿ ಆಫ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್. ಓನರು ಗುರುಜಿ ಸರ್, ಸರ್ ಪ್ಲೀಸ್.